ಸರ್ ಆ ಬಿ ಎಲ್ ಅಂತ ಐ ಡಿ ಕಾರ್ಡ್ ಇದೆಯಲ್ಲ ಸರ್, ಅವ್ರು ಈ ಮೇನ್ ರವಿಕುಮಾರ್ ಯಾರಿದ್ದಾನೆ ಅವನ್ನ ಬಿಟ್ಟು ಬಿಡ್ತಾ ಇದಾರೆ. ಅದನ್ನೇ ಹೇಳ್ತಾ ಇರೋದು ಯಾರು ಈ ಸಂಸ್ಥೆ, ಅದನ್ನೇ ಹೇಳ್ತಾ ಇರೋದು. ದೇ ಆರ್ ಅಂಡರ್ ದಿ ಪ್ರೊಟೆಕ್ಷನ್ ಆಫ್ ದಿ ಆನರಬಲ್ ಮಿನಿಸ್ಟರ್ಸ್, ಚೀಫ್ ಮಿನಿಸ್ಟರ್ ಅವ್ರನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದಾರೆ. ಅವ್ನ ಯಾರು ಐಡೆಂಟಿ ಕಾರ್ಡ್ ಇರೋರು ಯಾರು, ಮಾಡಿಸೋರು ಯಾರು ಅಂತ, ಇದನ್ನ ಮಾಡಿರೋರು ಯಾರು, ಆಫೀಸರ್ಗಳ ಮೇಲೆ ಫಸ್ಟು ಆಲ್ 24-28 ಆಫೀಸರ್ಸ್ ಯಾರ್ಯಾರು ನಮ್ಮ ರಿಟರ್ನಿಂಗ್ ಆಫೀಸರ್ಗಳಿದ್ದಾರೆ, ಯಾರ್ಯಾರು ಇದನ್ನು ಇಶ್ಯೂ ಮಾಡಿದ್ದಾರೆ, ಅವ್ರ ಮೇಲೂ ಕೂಡ ಫಸ್ಟು FIR ಆಗಬೇಕು. ಅವ್ರ ಮೇಲೂ ಕೂಡ FIR ಆಗಬೇಕು. ಎಲ್ಲ ರಿಟರ್ನಿಂಗ್ ಆಫೀಸರ್ಸ್ ಯಾರಿದ್ದಾರೆ ಪ್ರತಿ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ, ಅವ್ರ ಮೇಲೂ ಆಗಬೇಕು. ಇದು ಇಂಪರ್ಸನೇಷನ್, ಸರ್ಕಾರದ ಅಧಿಕಾರಿ ಹೆಸರನ್ನ ಅವರ ಹುದ್ದೆನ ಯಾರು ಕೂಡ ಈ ಕಾರ್ಡ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಈಗ ನಾನು ಚೀಫ್ ಮಿನಿಸ್ಟರ್ನ ಹೇಳೋಕ್ಕಾಗ್ತದ, ಇಲ್ಲ ನಾನೊಬ್ಬ ಅಧಿಕಾರಿ ಅಂತ ಹೇಳೋಕ್ಕಾಗ್ತದ? ಎಷ್ಟು ಲೈಟಾಗಿ ತೆಗೆದುಕೊಳ್ತಾ ಇದ್ದಾರೆ, ಎಷ್ಟು ಮುಖ್ಯಮಂತ್ರಿಗಳು ಉಡಾಫೆ ಮಾತಾಡ್ತಾ ಇದ್ದಾರೆ. ನಮ್ಮ ಸರ್ಕಾರ ಆಗಿತ್ತು ಅಂದರೆ ಮಾಡಲಿರಿ, ಕುಮಾರಸ್ವಾಮಿ ಮಾಡಿರಲಿ, ನಾನು ಮಾಡಿರಲಿ, ಇನ್ನೊಬ್ಬ ಮಾಡಿರಲಿ, ಬೆಂಗಳೂರು ಸಿಟಿ ಯಾವಾಗಲೂ ಮಾಡಿದರೆ, ನಾವೇನಾದ್ರು ಆರ್ಡರ್ ಪಾಸ್ ಮಾಡಿದರೆ ಅವ್ರು ಮಾಡಿ ಅಂತ ಹೇಳಿದ್ರೆ ಲೆಟ್ ಇಟ್ ಡೂ ಇಟ್. ಇಡೀ ದೇಶಕ್ಕೆ ಇದು ಮರ್ಯಾದೆ ಹೋಗ್ತಾ ಇದೆ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇಡೀ ದೇಶದಲ್ಲಿ ಇವತ್ತು ಎಲ್ಲ ಮಾಹಿತಿ ಇದು ನಿಮ್ಮ ಮಾಧ್ಯಮ ಸ್ನೇಹಿತರುಗಳು ಫ್ರಂಟ್ ಪೇಜಲ್ಲಿ ಇದನ್ನ ತೆಗೆದುಕೊಂಡು ಯಾವ ರೀತಿ ಬಿಂಬಿಸಿದ್ದಾರೆ ಅಂತಂದ್ರೆ ಇದರ ಸೀರಿಯಸ್ನೆಸ್ನ ಅರ್ಥ ಮಾಡ್ಕೋಬೇಕು. ಇದು ಕರಪ್ಷನ್ ಅಂದ್ರೆ ಯಾವ ಲೆವೆಲ್ ಕರಪ್ಷನ್ ಇದೆ? ಮತದಾನದ ಹಕ್ಕು, ಮೂಲ ಹಕ್ಕನ್ನ ಈ ರೀತಿ ಕಿತ್ಕೊಂಡು ವಂಚಿತವಾಗಿ ಚುನಾವಣೆಯಲ್ಲಿ ಗೆಲ್ಲಕ್ ಆಗದೆ ನಾವು ಸೋಲ್ತೀವಿ ಅಂತೇಳಿ ಈ ರೀತಿ ಒಂದು ತಂತ್ರ ಏನು ಪ್ರಯತ್ನ ಮಾಡ್ತಾ ಇದಾರಲ್ಲ, ಇದು ಇಡೀ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಅವಮಾನ, ಪ್ರತಿಯೊಬ್ಬ ನಾಗರಿಕರಿಗೆ ಅವಮಾನ. ನಾನು ಎಲ್ಲ ಪಾರ್ಟಿಯವ್ರಿಗೆ, ಜನತಾ ದಳದವ್ರಿಗೂ ಹೇಳ್ತಾ ಇದ್ದೀನಿ, ಕಮ್ಯುನಿಸ್ಟ್ ಅವ್ರಿಗೂ ಹೇಳ್ತಾ ಇದ್ದೀನಿ, ರೈತ ಸಂಘದವ್ರಿಗೂ ಹೇಳ್ತಾ ಇದ್ದೀನಿ, ನಮ್ಮ ಕಾಂಗ್ರೆಸ್ ಪಾರ್ಟಿಯವ್ರಿಗೂ ಹೇಳ್ತಾ ಇದ್ದೀನಿ, ನೀವೆಲ್ಲ ಭಾಳ ಎಚ್ಚರಿಕೆಯಿಂದ ನಿಮ್ಮ ನಿಮ್ಮ ಬೂತ್ನಲ್ಲಿ, ನಿಮ್ಮ ನಿಮ್ಮ ವಾರ್ಡ್ನಲ್ಲಿ ಕೂಡಲೇ ನೀವು ಹೋಗಿ ನಿಮ್ಮ ಮತಪಟ್ಟಿ ಏನಿದೆ, ಈಗೇನಿದೆ ಅದನ್ನು ಮತಪಟ್ಟಿ ಆದಮೇಲೆ ಲಾಸ್ಟಲ್ಲಿ ಅವ್ನು ಯಾರೋ ಒಬ್ಬ ಆಫೀಸರ್ ಇಟ್ಕೊಂಡು ಬೂತ್ಗೆ ಹೋಗುವಾಗ ಇದು ಡಿಲಿಟೆಡ್ ಅಂತ ಸೀಲ್ ಹಾಕ್ಬಿಡೋದು. ಅಲ್ಲಿ ನೋಡಿದ್ರೆ ವೋಟರ್ ಲಿಸ್ಟಲ್ಲಿ ಸಿಗ್ತದೆ, ಅವ್ನ ಮತಪಟ್ಟಿಗೆ ಹೋದಾಗ ಇದು ಹಾಕೋದು. ಆಮೇಲೆ ಅವ್ನ ಮನೇಲಿ, ಈಗ ನನ್ನ ಮನೇಲಿ 3 ಓಟ್ ಇದೆ ಅಂತಂದರೆ, ಒಂದು ಓಟ್ ಎರಡು ಓಟ್ ಇಲ್ಲಿ ಇರ್ತದೆ, ಒಂದು ಓಟ್ನ ಪಕ್ಕದ ರೋಡ್ಗೆ ಹಾಕ್ಬಿಡೋದು. ಅವನೆಲ್ಲಿ ಹುಡ್ಕೊಂಡು ಹೋಗ್ತಾನೆ, ಅವ್ರ ಹತ್ರ ಐಡೆಂಟಿ ಕಾರ್ಡ್ ಇರ್ತದೆ ಅಷ್ಟೇ, ಅವನೆಲ್ಲಿ ಪೇಷನ್ಸ್ ಇರ್ತದೆ. ಈ ರೀತಿ ಎಲ್ಲ ಕೂಡ ಇವತ್ತು ಆಫೀಸರ್ಗಳನ್ನ ಇಟ್ಕೊಂಡು, ಪಿ ಎಲ್ ಓಗಳನ್ನ ಇಟ್ಕೊಂಡು ಈ ರೀತಿ ಮಾಡ್ತಾ ಇದ್ದಾರೆ. ಸೊ ನಾನು ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರಿಗೆ ನಾನು ಮನವಿ ಮಾಡ್ತಾ ಇದ್ದೇನೆ, ಪ್ರತಿ ಒಂದು ಬೂತ್ ನಲ್ಲೂ ಕೂಡ ನಿಮ್ಗೆ ಪಿ ಎಲ್ ಎ ಅಪಾಯ ಅವ್ರ ಸಹಕಾರ ಕೊಡಿ, ಅವ್ರಿಗೆ ಮಾಹಿತಿ ಕೊಡಿ. ನೀವು ಮಾಹಿತಿ ಕೊಟ್ಟು ನಮ್ಗೆ ಅನ್ಯಾಯ ಬೇಡ. ಒಂದು ಓಟು ಇಟ್ಕೊಳಕ್ ಅವಕಾಶ ಇದೆ ಈ ದೇಶದಲ್ಲಿ, ಎಲ್ಲರೂ ಒಂದು ಓಟು, ಒಂದು ಊರಲ್ಲಾರು ಇಟ್ಕೊಳ್ಳಿ, ಎಲ್ಲರೂ ಇಟ್ಕೊಳ್ಳಿ, ಒಂದು ಓಟನ್ನು ಇಟ್ಕೊಳಕ್ಕೆ ನಿಮ್ಗೆ ಒಂದು ಅವಕಾಶ ಇದೆ. ಎರಡು ಓಟ್ ಇಟ್ಕೊಳಕ್ ಹೋಗ್ಬಿಡಿ ನೀವು, ಒಂದು ಓಟನ್ನ ಇಟ್ಕೊಂಡು ನಿಮ್ಗೆ ಎಲ್ಲಿ ಅನುಕೂಲ ಆಗ್ತದೆ ಅಲ್ಲಿ ಬಂದು ಮತ ಹಾಕುವಂತ ಕೆಲಸನ ನೀವು ಮಾಡಬೇಕು. ದಯವಿಟ್ಟು ಈ ಅವಕಾಶನ ನೀವು ಬಿಡಕ್ಕೆ ಹೋಗ್ಬಿಡಿ. ಇದೊಂದು ದೊಡ್ಡ, ಈಗ 26 ಲಕ್ಷ ಅವ್ರು ಹೇಳಿದ್ದಾರೆ, 26 ಲಕ್ಷ ನಾವು ವಜಾ ಮಾಡಿದ್ದೀವಿ ಅಂತ. 26 ಲಕ್ಷ ಯಾವ್ದು ಮಾಡಿದ್ದಾರೆ? ಈಗ 14 ಲಕ್ಷ ಸೇರಿಸಿದ್ದಾರೆ. ಈಗ ಟಿ ವಿಲೇ ಬರ್ತಾ ಇತ್ತು, ಒಂದೊಂದು ಕ್ಷೇತ್ರದಲ್ಲಿ 30,000 ಮಾಡಿದ್ದಾರೆ, 32,000 ಮಾಡಿದ್ರು, 33,000 ಅಂತ. ಸೊ ಪ್ರತಿಯೊಂದು ವಿಚಾರ ಕೂಡ ಕಾರ್ಯಕರ್ತರು, ಮತದಾರರು ತಾವು ಭಾಳ ಗಮನದಲ್ಲಿಟ್ಕೊಂಡು ತಾವು ಇದನ್ನು ಗಮನಿಸ್ಬೇಕು.